ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಉಲ್ಲಾಸವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಏನು ಜೀವಿತದಲ್ಲಿ ಬರೀ ಸಮಸ್ಯೆ, ಹೋರಾಟ, ಒಂದೊಂದು ದಿನವೂ ಹೊಸ ಹೊಸ ಸಮಸ್ಯೆಗಳು ಹಾಗೆ ಅನ್ನುತ್ತೀರಾ? ಅದೆಲ್ಲ ಇರುತ್ತದೆ, ಸಮಸ್ಯೆ ಬರುತ್ತದೆ, ಹೋಗುತ್ತದೆ. ಆದರೆ ಕರ್ತನಲ್ಲಿ ನೀವು ಸಂತೋಷವಾಗಿರಬೇಕು, ಯಾಕೆಂದರೆ ದೇವರು ಸಂಗಡ ಇದ್ದಾರಲ್ಲ. ನೆಹೆಮಿಯ 8:10 ಯೆಹೋವನ ಆನಂದವೇ ನಮ್ಮ ಆಶ್ರಯವಾಗಿದೆ ಎಂದು ಹೇಳಲ್ಪಟ್ಟಿದೆ ಅಲ್ಲ. ಹಾಗಾದರೆ ಕರ್ತನಲ್ಲಿ ಆನಂದವಾಗಿರುವುದೇ ನಮ್ಮ ಆಶ್ರಯ. ನೀವು ಸೋತು ಹೋಗಬೇಕು, ದುಃಖವಾಗಿರಬೇಕೆಂದೇ ಸೈತಾನ ಬಯಸುತ್ತಾನೆ. ನನ್ನ ಕರ್ತನು ಸಂಗಡ ಇದ್ದಾನೆ, ಯೇಸುಕ್ರಿಸ್ತನು ನನ್ನ ಸಂಗಡ ಇದ್ದಾನೆ ಎಂದು ಆತನಲ್ಲಿ ಆನಂದಿಸಿ ನೋಡಿ, ಸೈತಾನ ಕೂಡ ಭಯಪಟ್ಟು ನಡುಗುವನು. ಹೀಗೆ ಸಂತೋಷವಾಗಿರುವುದಕ್ಕೆ ದೇವರು ನಮಗಾಗಿ ಅನೇಕ ಕಾರ್ಯಗಳನ್ನು ಇಟ್ಟಿದ್ದಾರೆ. ಅನೇಕರು ಲೋಕ ಭೋಗಗಳಲ್ಲಿ ಸಂತೋಷವನ್ನು ಹುಡುಕಿ ಹೋಗುತ್ತಾರೆ. ಅದು ಮತ್ತೆ ಮತ್ತೆ ಸಮಸ್ಯೆಯನ್ನೇ ತರುತ್ತದೆ. ದೇವರ ಸುಂದರವಾದ ಸೃಷ್ಟಿ ಇಲ್ಲಿ ನೋಡಿ, ಒಂದು ಆನೆಯ ಕುಟುಂಬವನ್ನು ಮಾಡಿ ಇಟ್ಟಿದ್ದಾರೆ. ಆದರೆ ಶ್ರೀಲಂಕಾ ದೇಶಕ್ಕೆ ಬಂದರೆ, ಅಲ್ಲಿ ಕಾಡಿಗೆ ಹೋದರೆ ಅನೇಕ ಆನೆಗಳನ್ನು ಗುಂಪು ಗುಂಪಾಗಿ ನೋಡಬಹುದು. ಒಮ್ಮೆ ನನ್ನನ್ನು ಕರೆದುಕೊಂಡು ಹೋದರೆ ಅದನ್ನು ನೋಡಿ ಅಷ್ಟು ಸಂತೋಷ. ಆ ಮರಿ ಆನೆಗಳು, ಆ ದೊಡ್ಡ ದೊಡ್ಡ ಆನೆಗಳು ದೇವರು ಅದನ್ನು ಸೃಷ್ಟಿಸಿ ನಡೆಸುವಂಥ ವಿಧ ಮನಸ್ಸಿಗೆ ದೊಡ್ಡ ಸಂತೋಷವಾಗಿರುತ್ತದೆ. ಯಾಕೆಂದರೆ ದೇವರಿಂದ ಅದು ಸೃಷ್ಟಿಸಲ್ಪಟ್ಟು ಮನುಷ್ಯನಿಗೆ ಒಂದು ಆಶೀರ್ವಾದವಾಗಿ ಸಂತೋಷವನ್ನು ಕೊಡಲೆಂದೇ ದೇವರು ಇಟ್ಟಿದ್ದಾರೆ. ಆದ್ದರಿಂದ ಈ ಪ್ರಕೃತಿ, ದೇವರಿಂದ ಸೃಷ್ಟಿಸಲ್ಪಟ್ಟ ಪ್ರಾಣಿಗಳು, ಪಕ್ಷಿಗಳನ್ನೆಲ್ಲ ನೋಡುವಾಗ ಮನಸ್ಸಿಗೆ ಒಂದು ಸಂತೋಷ ಉಂಟಾಗುತ್ತದೆ. ನೀವು ಹಾಗೆಲ್ಲ ನೋಡಿ ಸವಿದಿದ್ದೀರಾ? ನನಗೆ ಬಹಳ ಇಷ್ಟ, ನಾನು ಹೋದರೆ ನನ್ನನ್ನು ಕರೆದುಕೊಂಡು ಹೋಗಿ ತೋರಿಸಿ ಅನ್ನುವ. ಅದನ್ನು ನೋಡುವಾಗ, ದೇವರೇ ನೀವೆಷ್ಟು ಸುಂದರವಾಗಿ ಸೃಷ್ಟಿಸಿದ್ದೀರಿ, ನನ್ನನ್ನು ಸಂತೋಷವಾಗಿ ಇಡಲು ಈ ಲೋಕದಲ್ಲಿ ಎಷ್ಟು ಸುಂದರವಾದ ವಸ್ತುಗಳನ್ನೆಲ್ಲ ಸೃಷ್ಟಿಸಿ ಇಟ್ಟಿದ್ದೀರೆಂದು ಸ್ತುತಿಸುವ. ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರಿ. ಆತ ನನ್ನ ಸಂಗಡ ಇದ್ದಾನೆ, ನನ್ನೊಂದಿಗಿದ್ದಾನೆ, ನನಗಾಗಿಯೇ ಈ ಲೋಕವನ್ನು ಸೃಷ್ಟಿಸಿದ್ದಾನೆ ಹಾಗೆಂದು ಕರ್ತನಲ್ಲಿ ಸಂತೋಷವಾಗಿ ಇದ್ದೀರಿ ಅಂದುಕೊಳ್ಳಿ. ಅದುವೇ ನಿಮ್ಮ ಬಲ. ಸೈತಾನ ನಿಮ್ಮನ್ನು ನೋಡಿ ಭಯಪಡುವನು. ಯಾಕೆ ಸೋತು ಹೋಗುತ್ತೀರಾ? ಸಂತೋಷವಾಗಿ ಹೇಳಿರಿ, ನಾನು ಕರ್ತನಲ್ಲಿ ಆನಂದಿಸುವೆನು. ಸೈತಾನನೇ, ನೀ ನನ್ನನ್ನು ದುಃಖಪಡಿಸಲು ಆಗದು. ನಾನು ಪದೇ ಪದೇ ಹೇಳುವೆ, ಸೈತಾನನೇ, ಎಷ್ಟೇ ಹೋರಾಟವನ್ನು ತಂದರೂ, ಎಷ್ಟೇ ಜನರನ್ನು ನನಗೆ ವಿರೋಧವಾಗಿ ಮಾತನಾಡುವಂತೆ ಮಾಡಿದರೂ ನನ್ನನ್ನು ನೀನು ದುಃಖಪಡಿಸಲು ಆಗದು. ನನ್ನ ಕರ್ತನಲ್ಲಿ ನಾನು ಸಂತೋಷವಾಗಿರುವೆನು ಎಂದು ಸ್ತುತಿಸುತ್ತೇನೆ. ನೋಡಿರಿ, ಅವನು ಓಡಿಯೇ ಹೋಗುವನು. ನೀವು ಸ್ತುತಿಸಿ, ದೇವರೇ ನಾನು ನಿಮ್ಮಲ್ಲಿ ಸಂತೋಷವಾಗಿರುವೆನು ಎಂದು ಹೇಳಿರಿ. ಹಾಗೆಂದು ಹೇಳುವಿರಾ? ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ. ದೇವರೇ, ಯೇಸುವೆ, ನಿಮ್ಮಲ್ಲಿ ನಾನು ಸಂತೋಷವಾಗಿರುವೆನು. ನೀವು ನನ್ನ ಸಂಗಡ ಇದ್ದೀರಿ, ನನ್ನನ್ನು ಸಂತೋಷ ಪಡಿಸುವಿರಿ, ಅದೇ ನನ್ನ ಬಲ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.